ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು 50 ಕುರಿಮರಿಗಳನ್ನು ತಂದಿದ್ದೇವೆ. ಸೊ ಅದರ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಕುರಿಗಳನ್ನೆಲ್ಲ ರಪ್ಪದಲ್ಲೇ, ಅಂದರೆ ಡೈರೆಕ್ಟಾಗಿ ನಾವು ಕುರಿ ಸಾಕೋರ ಹತ್ರನೇ ಹೋಗಿಬಿಟ್ಟು ಒಂದು 3 ತಿಂಗಳಿಂದ 4 ತಿಂಗಳ ಆವರೇಜ್ ಎಲ್ಲ ಆ ಪ್ರಾಯದಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಸೊ ರಪ್ಪದಲ್ಲೇ ಹೋಗಿರೋದ್ರಿಂದ ಮಧ್ಯವರ್ತಿಗಳ ಸ್ವಲ್ಪ ಕಾಟ ನಮಗೆ ತಪ್ಪುತ್ತೆ, ಯಾಕೆಂದರೆ ಮಧ್ಯವರ್ತಿಗಳು ಕೂಡ ರಪ್ಪದಲ್ಲೇ ತೊಗೊಂಡ್ಬಿಟ್ಟು ಸೊ ಸಂತೆಯಲ್ಲಿ ಮಾರೋದ್ರಿಂದ 500-1000 ರೂಪಾಯಿ ಜಾಸ್ತಿ ಇರುತ್ತೆ. ಸೊ ನಮಗೆ ಇಲ್ಲಿ ಬಂದುಬಿಟ್ಟು ಎಲ್ಲ ಆವರೇಜ್ ಆಗಿ 4800 ರೂಪಾಯಿ ಬಿದ್ದಿದೆ. ಸೊ ಮಿನಿಮಮ್ 5000 ರೂಪಾಯಿ. ಸೊ ದೊಡ್ಡದು ಚಿಕ್ಕದು ನೋಡಿ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಕುರಿಗಳು ಚೆನ್ನಾಗಿದ್ದಾವೆ. ಒಂದು 3 ಮೇಕೆ 48 ಕುರಿಗೆ ತಂದಿದ್ದೀವಿ. ಸೊ ಚಳ್ಳಕೆರೆಯಲ್ಲಿ ತಂದಿರೋದೆಲ್ಲ ಕುರಿಮರಿಗಳನ್ನು. ಸೊ ಈ ಥರ ನಾವು ತಂದ ತಕ್ಷಣವೇ ಒಣಮೇವಿಗೆ ಹಾಕಿದರೆ ಡೈವರ್ಟ್ ಆಗೋದಿಲ್ಲ. ಸೊ 2 ಅವರ್ ನಾವು ಗ್ರೇಸಿಂಗ್ ಅಂತ ಹೊರಗಡೆ ಬಿಟ್ಟರೆ ಸೊ ಹಸಿವುಲ್ಲು ತಿಂತಾ ಇರ್ತವೆ, ಅಲ್ಲಿ ಒಣಮೇವಿಗೂ ಕನ್ವರ್ಟ್ ಆಗ್ತಾ ಇರ್ತವೆ. ಸೊ ಅವಾಗ ಏನಾಗುತ್ತಂದರೆ ನಾವು ಒಂದು 10 ಡೇಸ್ ಆದಮೇಲೆ ಬರೀ ಒಣವುಲ್ಲು ಹಾಕಿದರೂ ತಿಂತವೆ. ಸೊ ಇವಾಗ ಸಡನ್ಲಿ ಅಂದರೆ ಕಷ್ಟ. ಸೊ ಹಾಲು ಬಿಟ್ಟಿರೋದ್ರಿಂದ ಸೊ 1-2 ತಿಂಗಳು ನಾವು ಈ ಥರ ಸಾರಿ ಒಂದು 10 ಡೇಸ್ ಈ ಥರ ಹೊರಗೆ ಮೇಯಿಸ್ಕೊಂಬಿಟ್ಟು ಸೊ ನೀವು ಆಮೇಲೆ ಒಣಹುಲ್ಲಿಗೆ ಡೈವರ್ಟ್ ಮಾಡ್ಬೋದು. ಸೊ ಇಲ್ಲ ಅಂದರೆ ಹರಿಸ್ತಾ ಇರುತ್ತೆ ಅವನ್ನ ನೆನೆಸ್ಕೊಂಡು. ಸೊ ಈ ಥರ ನನ್ನ ಪ್ರಕಾರ ಬೆಸ್ಟು 1-2 ಅವರ್ ಅಷ್ಟೇ ಡೈಲಿ ಈ ಥರ ಗ್ರೇಸಿಂಗ್ ಬಿಟ್ಟರೆ ನಿಮಗೂ ಒಳ್ಳೆಯದು, ಅವದ್ರ ಆರೋಗ್ಯನೂ ಒಳ್ಳೆ ಚೆನ್ನಾಗಿರುತ್ತೆ. ಸೊ ನೋಡಿ ನಮ್ಮ ಶೆಡ್ ಪಕ್ಕನೇ ಇಲ್ಲೇ ಬಿಟ್ಟಿದ್ದೀವಿ. ಸೊ 3 ಡೇಸ್ ಆಯಿತು ಅಂದ್ಬಿಟ್ಟು ವೀಡಿಯೋ ಮಾಡಿರಲಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ನೋಡಿ ಇಲ್ಲೆಲ್ಲ ಶೇಂಗಾ ಬಿಟ್ಟು ತುಂಬ್ತಾ ಇದ್ದಾರೆ. ಸೊ ಡಸ್ಟ್ ಅಂತಲೇ ಈ ಕಡೆ ಬಂದಿದ್ದೆ. ಇನ್ನೂ ಒಂದು 30 ಆರ್ಡ್ರ್ ಮಾಡಿದ್ದೀನಿ, ಹೋಗಬೇಕು. ಸೊ ಕುರಿಮರಿಗಳೆಲ್ಲ ಆರೋಗ್ಯವಾಗಿದ್ದಾವೆ. ಸೊ ಸಂತೆಯಲ್ಲಿ ತಂದರೆ ಏನಪ್ಪ ಅಂದರೆ ನೀರು ಹೊಡೆದಿರ್ತಾರೆ, ನಮಗೆ ಗೊತ್ತಾಗಲ್ಲ ಆಕ್ಟಿವಿಟಿ. ಸೊ ಕುರಿಯವ್ರ ಹತ್ರ ಆದರೆ ಸೊ ಡೈರೆಕ್ಟಾಗಿ ನಾವು ಪರ್ಚೇಸ್ ಮಾಡ್ಕೊಂಡು ತರ್ಬೋದು. ಸಂತೆಯಲ್ಲಿ ಅಂದರೆ ನಾವು ಮೋಸ ಹೋಗೇ ಹೋಗ್ತೀವಿ ಹೆಂಗೆ ಅಂದ್ರೂ. ನೋಡಿ ಎಲ್ಲ ಚೆನ್ನಾಗಿದ್ದಾವೆ. ಸೊ ಕುರಿಯಲ್ಲಿ ಏನಾಗುತ್ತೆ, ಸಂತೆಯಲ್ಲಿ ಏನಾಗುತ್ತೆ ಅಂದರೆ ನೀರು ಹೊಟ್ಟೆಗೆ ಡೈರೆಕ್ಟ್ ಪೈಪ್ ಇಟ್ಟು ಹೊಡೆದಿರ್ತಾರೆ, ತಂದು 3-4 ದಿವ್ಸಕ್ಕೆ ಸತ್ತೋಗೋ ಚಾನ್ಸ್ ಇರುತ್ತೆ. ಇದೊಂದು ಭಯ ಸಾಕೋರಿಗೆ. ಸೊ ಈ ಥರ ನೀವು ಕುರಿಯರ ಹತ್ರ ಹೋಗಿ 50-30 ತೊಗೊಂಡ್ರೆ ಒಂದೇ ಕಡೆನ ಒಂದೇ ಬ್ಯಾಚು ಚೆನ್ನಾಗಿರುತ್ತೆ. ಇಲ್ಲಿ ಬಿಸಿಲು ಮಳೆ ಅಂತ ಲೆಕ್ಕಿಸ್ದೆ ಕೆಲಸ ಮಾಡಬೇಕು. ಸೊ ಆರೋಗ್ಯದ ಕಡೆನೂ ಕುರಿ ಮರಿ ಆರೋಗ್ಯದ ಕಡೆನೂ ಗಮನ ಕೊಡಬೇಕು. ನಮ್ಮದು ಆಲ್ರೆಡಿ ಒಂದು ಉಚ್ಚಿಕೊಂಡಿದೆ, ಒಂದು ಮಂಕಾಗಿತ್ತು, ಎಲ್ಲ ಇಂಜೆಕ್ಷನ್ ಮಾಡಿಸಿದ್ದೀವಿ, ಈಗೆಲ್ಲ ಆರೋಗ್ಯವಾಗಿದ್ದಾವೆ. ಸೊ ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ. ತಂದಿದ್ದೀವಿ ಅಂತ ಹೇಳಿಬಿಟ್ಟು ಶೆಡ್ಡಲ್ಲಿ ಇಟ್ಕೊಂಬಿಟ್ರೆ ಕೆಲಸ ಆಗೋದಿಲ್ಲ. ಸೊ ಈ ಥರ ಎಲ್ಲ ಮಾಡಬೇಕಾಗುತ್ತೆ. ಸೊ ನೋಡಿ ಈಗ ಆಲ್ರೆಡಿ ತಿಂತಾ ಇದ್ದಾವೆ ಒಣಮೇವು 3ನೇ ದಿವಸಕ್ಕೆ. ಒಳಗಡೆನೂ ಹಾಕ್ತೀವಿ ಬಟ್ ಇಲ್ಲಿ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ಕೊತ ನೆಕ್ಸ್ಟ್ ನಾವು ಒಂದೇ ಸಾರಿ ಒಣವಲ್ಲಿಗೆ ಡೈವರ್ಟ್ ಮಾಡ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ನೆಕ್ಸ್ಟ್ ವೀಡಿಯೋ ನಿಮಗೆ ಮೇವು ಯಾವ ಥರ ತಿನ್ನುತ್ತೆ, ಅದಕ್ಕೇನು ಫುಡ್ ಕೊಡ್ಬೇಕಂತ ಎಲ್ಲ ತೋರಿಸ್ತೀನಿ. ಥ್ಯಾಂಕ್ ಯು.